ಗೊತ್ತಾಯ್ತ ವೋಟ್ಸ್ ಸೋಮಣ್ಣ ಅವರನ್ನ ಇಳಿಸಿದ್ರೆ ಡಿವಿಷನ್ ಆಗುತ್ತೆ, ಹಾಗಾಗಿ ಒಂದು ಮಾಸ್ಟರ್ ಸ್ಟ್ರೋಕ್ ಒಂದು ತಂತ್ರಗಾರಿಕೆ ಮಾಡ್ತಾ ಇದ್ವಿ ಚಾಮರಾಜನಗರದಲ್ಲಿ. ಮತ್ತೆ ವರುಣಾದಲ್ಲೂ ಕೂಡ ಲಿಂಗಾಯತ ಸಮುದಾಯದ ಓಟು ದೊಡ್ಡ ಪ್ರಮಾಣದಲ್ಲಿದೆ. ಸೊ ನಾವು ಒಡೆದು ಬಿಸಾಕ್ಬೋದು ಸಿದ್ದರಾಮಯ್ಯ ಅವ್ರನ್ನ, ವರುಣಾದಲ್ಲಿ ಸೋಲಿಸ್ಬೋದು, ಚಾಮರಾಜನಗರದಲ್ಲಿ ಪುಟ್ಟರಂಗ ಶೆಟ್ಟಿ ಅವ್ರನ್ನ ಸೋಲಿಸ್ಬೋದು ಎನ್ನುವಂಥ ಲೆಕ್ಕಾಚಾರದಲ್ಲಿ ಸೋಮಣ್ಣ ಅವ್ರನ್ನ ಇಳಿಸಿದ್ದಾರೆ ಎನ್ನುವಂಥದ್ದು ಮಾತು. ಫಾರ್ ಎಕ್ಸಾಂಪಲ್ ಫಸ್ಟ್ ಅವ್ರು ನಿಂತ ವರುಣಾದಾಗ ಯಡಿಯೂರಪ್ಪನ ಗಾಳಿ ಇತ್ತು ಅಲ್ವೇ, ಅಲ್ವಾ ಸರ್? ಯಡಿಯೂರಪ್ಪನ ಆ ವೇವ್ ಇಲ್ಲ ಇವತ್ತು. ಆ ಯಡಿಯೂರಪ್ಪಂದು ವೇವ್ ಇತ್ತಲ್ಲ, ಮೋದಿ ವೇವು ಯಡಿಯೂರಪ್ಪನ ವೇವು ಅದು ಇಲ್ಲ. ಇಲ್ಲ ಅದು ಇದ್ದರೂ ಕೂಡ ಇವರು ತೆಗೆಸ್ಬಿಟ್ಟಿದ್ದಾರೆ, ಇವರು ತೆಗೆಸ್ಬಿಟ್ಟಿದ್ದಾರೆ. ಈಗಾಗಲೇ ನಾವು ಬೆಂಕಿ ಮಹದೇವಪ್ಪನವ್ರು, ಈಗ ಒಂದು ಫಾರ್ ಎಕ್ಸಾಂಪಲ್ ಹೇಳ್ಬಿಡ್ತೀನಿ ನಾನು, ಫೈರ್ ನಾವು ಫೈರ್ ಹತ್ರ ಇದ್ದವರು ಕಾಂಗ್ರೆಸ್ಲಿ, ಅವ್ರು ಬಿಟ್ಟ ಮೇಲೆ ನಾವು ಕಾಂಗ್ರೆಸ್ಲೇ ಉಳ್ಕೊಂಡು ಫೈರ್ ಹತ್ರವೇ ನಾನು ಭಾಳ ಫೈರ್ ಹತ್ರವೇ ಇದ್ದದ್ದು, ನನಗೂ ಭಾಳ ಕೆಲಸ ಮಾಡಿಕೊಟ್ಟಿದ್ದೆ. ಫೈರ್ಗಿಂತ ಲಿಂಗಾಯತಲ್ಲಿ ಇಡ್ರೆ ಯಾರು ಇಲ್ಲ. ಎಕ್ಸಾಂಪಲ್ ಹೇಳ್ತೀನಿ, 14 ಗಲಾಟೆ ಆದಾಗ ಒಂದು ಸಮಾಜಕ್ಕೆ ಲಿಂಗಾಯತರ ಬೆನ್ನೆಲುಬ ನಿಂತರು. ಆಗ ಯಡಿಯೂರಪ್ಪ ಗೌಣ, ಯಡಿಯೂರಪ್ಪನಲ್ಲಿ ಆಗಲಿ ಇಡ್ರು ಅಂಥ ಪ್ರಕ್ಷುಬ್ಧ, ಅಂಥ ಪ್ರಕ್ಷುಬ್ಧದಲ್ಲಿ ಆ ಗಲಾಟಿನಲ್ಲಿ ಯಡಿಯೂರಪ್ಪನವ್ರ ಹೆಸರೇ ಇಲ್ಲ, ಯಡಿಯೂರಪ್ಪ ವೀರಶೈವ ಸಮಾಜ ಲೀಡ್ರು ಅಂತ ಅಂತೇ ಇರಲಿಲ್ಲ. ಸಂಘರ್ಷ ಕಾಲದ ಆಗಲೇ ಅಂಥ ಒಬ್ಬ ವೀರಶೈವ ಸಮಾಜದ ಲೀಡ್ರನ್ನ ಆಗಲೇ ನಾವು ಸೋಲ್ಸಿದ್ದೀವಿ ಅಲ್ವೇ. ಆಗಲೇ ನಾವು ವೀರಶೈವ ಸಮಾಜದ ಒಬ್ಬ ಪ್ರಬಲವಾದ ಲೀಡ್ರು, ಯಾವನೂ ಇಲ್ಲ ಅಂಥ ಲೀಡ್ರ ಅವರೇ ಸೋತಿದ್ದಾರೆ. ಸೊ ಸೋಮಣ್ಣ ವರುಣಾದಲ್ಲೂ ಲೆಕ್ಕಕ್ಕಿಲ್ಲ, ಚಾಮರಾಜನಗರದಲ್ಲೂ ಲೆಕ್ಕಕ್ಕಿಲ್ಲ ಅಂತ ನಿಮ್ಮ ಅಭಿಪ್ರಾಯ? ಏನವ್ರು ಈಗ ಸೋಮಣ್ಣನಿಗೆ, ಸೋಮಣ್ಣವರು ನಿಂತ್ಕೊಳ್ಳೋಕೆ ಇಚ್ಚಿಲ್ಲ ಈ ವಯಸ್ಸಲ್ಲಿ, ಒಲ್ಲದ ಮನಸ್ಸಿನಲ್ಲಿ ಅಗತ್ಯನೂ ಇರಲಿಲ್ಲ. ಅವ್ರು ಏನಾಗಿದೆ ಅಂದರೆ ಚಾಮರಾಜನಗರವ್ನು ಕೇಳಿದರು, ಅಲ್ಲಿಗೆ ಅಲ್ಲಿ ಇದು ಮಾಡೋಕ್ಕಾಗಲ್ಲ ಅಂತ ಚಾಮರಾಜನಗರವ್ನು ಕೇಳಿದ್ರು. ಚಾಮರಾಜನಗರಕ್ಕೆ ಅವ್ರೊಂದು ಕಂಡೀಷನ್ ಹಾಕಿದ್ರು, ನಿಮ್ಗೆ ಚಾಮರಾಜನಗರನು ಕೊಡ್ತೀನಪ್ಪ, ಇಲ್ಲೂ ನಿಂತ್ಕೊಂಡ್ರೆ ಈ ವರುಣ ನಿಂತ್ಕೊಂಡ್ರೆ ನಿಮ್ಗೆ ಚಾಮರಾಜನಗರ ಅಂತ ಒಂದು ಕಂಡೀಷನ್. ಈಗ ನೋಡಿ ಫಾರ್ ಎಕ್ಸಾಂಪಲ್ ಅಶೋಕ್ ಇನ್ನೂ ಹೋಗ್ತಾ ಇಲ್ಲ, ಕನಕಪುರಕ್ಕೆ ಅಷ್ಟು ಸುಲಭ ಇಲ್ಲ ಸರ್, ಅಶೋಕ್ ಇನ್ನೂ ಹೋಗ್ತಾ ಇಲ್ಲ. ಏನೋ ಅವ್ರೊಂದು ಸ್ಟ್ರಾಟಜಿ ಮಾಡಿದ್ರೆ ಅವರಿಬ್ಬರನ್ನು ಕೂರಿಸ್ಬಿಟ್ರೆ ಥ್ರೂಔಟ್ ಕರ್ನಾಟಕ ಟೂರ್ ಹೊಡೆದ ಇರಲಿ ಸಿದ್ದರಾಮಯ್ಯನು ಡಿ ಕೆ ಶಿವಕುಮಾರು ಅಂತ. ಅದರಿಂದ ಇದು ಜಾತಿ ಮೇಲೆ ನಡೆಯಲ್ಲ. ಈಗಾಗಲೇ ನಾವು ವೀರಶೈವರು ಇದ್ದೀವಿ ಕಾಂಗ್ರೆಸ್ನಲ್ಲಿ. ಲಿಂಗಾಯತ ಸಮುದಾಯ ಕೂಡ ಸಿದ್ದರಾಮಯ್ಯನವರು ಸಿ ಎಂ ಆಗಬೇಕು ಅಂತ ಬಯಸ್ತಾರೆ. ಭಾಳ ಭಾಳ ಇಲ್ಲ ಇನ್ನೊಂದು ಏನಾಗುತ್ತೆ ಅಂದರೆ, ಹಳೆ ಮೈಸೂರಿನ ವೀರಶೈವ ಲಿಂಗಾಯತ ಇದಾರಲ್ಲ ಇವರು, ಆ ಥರ ಅಲ್ಲಿ ತುಂಬ ಅಂದರೆ ತುಂಬ ಪ್ರಜ್ಞೆ. ಆಮೇಲೆ ಹಿಂದಿಂದು ವೀರಶೈವರು ಈ ಭಾಗದ ವೀರಶೈವರು ಸಾಮಾನ್ಯವಾಗಿ ಇತ್ತೀಚೆಗೆ ಇದು ಜಾತಿ ಬಂದದ್ದು, ಮೊದಲು ಜಾತಿ ಇರಲಿಲ್ಲ. ನಮ್ಮ ವೀರಶೈವ ಸಮಾಜ ಸುಮಾರು ಲೀಡರ್ನ ಬೆಳೆಸಿದೆ ಈ ಭಾಗದಲ್ಲಿ, ಅನ್ಯ ಸಮುದಾಯದವರು ಅಲ್ಲ ಭಾಳ ಕೊಡುಗೆ ಇದೆ. ರಾಜಶೇಖರ ಮೂರ್ತಿಯವರು, ಗುರುಪಾಸ ಸ್ವಾಮಿಯವರು, ಇವರೆಲ್ಲ ಸುಮಾರು ಜನ ಅನ್ಯ ಜಾತಿಯವ್ರನ್ನ ಬೆಳೆಸಿದ್ದಾರೆ, ಅದೊಂದು ಭಾಳ ಇದೆ. ಅದರಲ್ಲೂ ಈ ಭಾಗದಲ್ಲಿ ಆ ಥರ ಇಲ್ಲ ಇಲ್ಲ ನನಗೆ ತಿಳಿದ ಮಟ್ಟಿಗೆ. ಬೇರೆ ಜನಾಂಗನ ಬೆಳೆಸಿದ್ದಾರೆ ಅಲ್ಲಿ, ಏನೇ ಆದರೂ ಆ ಒಂದು ಸನ್ನಿವೇಶ ಇದೆ. ಇನ್ನು ನೋಡೋಣ ಇನ್ನೇನು ಏನೇನು ಇದ್ರೆ ಕೇಳಿ. ಮೋದಿ ಅಲ್ಲ, ಈಗ ಒಂದು ಸಿಂಪಲ್ ಪ್ರಶ್ನೆ, ಯಡಿಯೂರಪ್ಪ ಅವ್ರನ್ನ ಇಳಿಸಿದ್ದು ನೀವು ಕೂಡ ಸಮುದಾಯದವರಾಗಿರೋ ಕಾರಣ ಕೇಳ್ತಾ, ಯಡಿಯೂರಪ್ಪ ಅವ್ರನ್ನ ಇಳಿಸಿದ್ದು ನಿಮ್ಮ ಸಮುದಾಯದಲ್ಲಿ ಪಕ್ಷಾತೀತವಾಗಿ ನಾನು ಹೇಳ್ತಾ ಇರೋದು, ಈಗ ಅವರು BJP ಇರ್ಬೋದು ನೀವು ಕಾಂಗ್ರೆಸ್ ಇರ್ಬೋದು, ಆದರೆ ನಿಮ್ಮ ಸಮುದಾಯದ ರಾಜಕೀಯ ನಾಯಕನಾಗಿ ಫ್ರಿಕ್ಷನ್ಸ್ ಅನ್ನ ಕ್ರಿಯೇಟ್ ಮಾಡಿದೀಯ ಸಮುದಾಯದಲ್ಲಿ, ಈ ಥರ ಮಾಡಬಾರದಿತ್ತು ಹೌದು. ಅದನ್ನ ಜನರಲ್ ಆಗಿ ಇವನ್ ಎಲ್ಲ ಇನ್ ಇರೆಸ್ಪೆಕ್ಟಿವ್ ಪಾರ್ಟಿ ಲಿಂಗಾಯಿಟ್ಸ್ ಅದನ್ನು ಹೇಳಿದ್ದಾರೆ, ಮಾಡಬಾರ್ದಾಗಿತ್ತು ಮೋದಿ ಯಾಕೆ ಮಾಡಿದ್ರು, ಯಡಿಯೂರಪ್ಪನೇ ಕಾರಣ ಅಧಿಕಾರಕ್ಕೆ ಬರೋದಕ್ಕೆ BJP ಯಾಕೆ ಮಾಡಿದ್ರು ಅನ್ನೋದೊಂದು ಇದೆ. ಅದು ಇದೆ ಈಗ ತೇಪ ಮಾಡ್ತಾವ್ರೆ, ಅದನ್ನು ತೇಪೆ ಮಾಡ್ತಾವ್ರೆ ಅಂತೇನು ವರ್ಕೌಟ್ ಆಗಲ್ಲ ಅನ್ನೋ ಕಾಣುತ್ತೆ, ತೇಪೆ ಮಾಡ್ತಾವ್ರೆ. ಈಗ ಈಗ BJPಯಲ್ಲಿ ಕೇಳಿ ಬರ್ತಿರುವಂತಹ ಮಾತು, ಒಂದು ವೇಳೆ BJP ಮೆಜಾರಿಟಿಗೆ ಬಂದರೆ ಪ್ರಹ್ಲಾದ್ ಜೋಶಿ ಅಥವಾ ಈಗ ಕುಮಾರಸ್ವಾಮಿ ಅವರೇ ಬಹಿರಂಗವಾಗಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು, ಲಿಂಗಾಯತ ಸಮುದಾಯದವರಿಗೆ CM ಸ್ಥಾನ ಸಿಗಲ್ಲ BJPಯಲ್ಲಿ ಪ್ರಹ್ಲಾದ್ ಜೋಶಿ ಅಥವಾ BL ಸಂತೋಷ್ ಆಗ್ಬೋದು, ಪ್ರಹ್ಲಾದ್ ಜೋಶಿ ಅಥವಾ BL ಸಂತೋಷ್ ಮುಖ್ಯಮಂತ್ರಿ ಆಗ್ಬೋದು ಅಂತ ಆಗ್ಬೋದು. ಇದು ಕೂಡ ಲಿಂಗಾಯತ ಕಮ್ಯುನಿಟಿಯ ಓಟು BJPಯಿಂದ ದೂರ ಆಗ್ಲಿಕ್ಕೆ ರೀಸನ್ ಆಗ್ಬೋದು. ಆಗುತ್ತೆ ಸರ್, ಅದು ಒಂದು 10% ಆಗ್ಬೋದು, ಆಗ ಚಾನ್ಸ್ ಇದೆ 10% ಆಗ್ಬೋದು.